ಸಿದ್ಧಲಿಂಗ ಸ್ವಾಮಿ ನನಗೆ ಹೊಡೆಬಿಟ್ಟಿದ ಸಹೋದರ ಅನ್ನೋದೊಂದು ಹೊರತುಪಡಿಸಿದ್ರೆ ಯಾವುದೋ ಜನ್ಮದಲ್ಲಿ ನನ್ನ ಅಣ್ಣನಾಗೋ ತಮ್ಮನಾಗಿ ಹುಟ್ಟಿದ್ದ. ನಾನು ಅನಿರೀಕ್ಷಿತವಾಗಿ ನನ್ನ ಪಕ್ಷದ ನಾಯಕರು ನನಗೆ ಇಲ್ಲಿ ಕಳಿಸಿದಾಗ ನಿನ್ನೆಯಿಂದ ಅವರ ಕಾರ್ಯವೈಖರಿ ಅವ್ರಿಗಿರ್ತಕ್ಕಂಥ ಒಂದು ಪಕ್ಷದ ಬಗ್ಗೆ ಈ ಭಾಗದ ಜನರ ಬಗ್ಗೆ ಇರ್ತಕ್ಕಂಥ ಕಳಕಳಿಯನ್ನು ನಾನು ಪ್ರಶಂಸೆ ಮಾಡ್ತೀನಿ ಅನ್ಬೇಡಿ. ಜೀವನ ಪರ್ಯಂತ ನಾನು ಮರೆಯೋನಲ್ಲ. ಬೆಳಗ್ಗೆನೆ ನವಗ್ರಹ ಪೂಜೆ ಮಾಡಿಸಿ ನನಗೆ ಯಾವ ನಕ್ಷತ್ರನೂ ಗೊತ್ತಿಲ್ಲ, ಕುಲನೂ ಗೊತ್ತಿಲ್ಲ, ಗೋತ್ರನೂ ಗೊತ್ತಿಲ್ಲ. ಅದನ್ನೆಲ್ಲ ಹುಡುಕಿ ಕೆಳ ಹಂತಕ್ಕೆ ಹೋಗಿ ಸುಮಾರು 6-7 ಜನ ಸ್ವಾಮಿಗಳು ಕರೆಸಿ ಪೂಜೆ ಮಾಡಿಸಿ ವರ್ಣಾಕ್ಷೇತ್ರಕ್ಕೆ ರಾಜ್ಯಕ್ಕೆ ಸೋಮಣ್ಣವ್ರಿಗೆ ಬಿ ಜೆ ಪಿಗೆ ಒಳ್ಳೇದಾಗಲಿ ಅಂತ ಅವರು ಪೂಜೆ ಮಾಡಿಸಿದ್ದಾರೆ. 100-200 ಜನರನ್ನು ಕರೆಸಿ 1,000 ಜನಕ್ಕೂ 1,500-2,000 ಜನ ಇದ್ದಾರೆ ಕರೆಸಿ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ನಾನು ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ಅವರಿಗೆ ಅವ್ರ ಕುಟುಂಬದವ್ರಿಗೆ ಭಗವಂತ ತಾಯಿ ಚಾಮುಂಡಿ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಒಂದು ನನಗೆ ಸಂತೋಷ, ಯಡಿಯೂರಪ್ಪನವರು ನಮ್ಮೆಲ್ಲರ ಪ್ರಸ್ತಾಪಿತ ನಾಯಕರು, ಅವರ ಗರಡಿಯಲ್ಲಿ ಪ್ರತಿಯೊಂದನ್ನು ಕೂಡ ಅರ್ಥ ಮಾಡಿಕೊಂಡು ಯಾವ್ಯಾವುದಕ್ಕೆ ಯಾವ ರೀತಿಯಾದ ಕೆಲಸ ಮಾಡಬೇಕು ಅಂತ ಯಾರಾದರೂ ಒಬ್ಬರು ಗೊತ್ತಿದ್ದರೆ ಅದು ನಮ್ಮ ಕಾಪು ಸಿದ್ಧಲಿಂಗ ಸ್ವಾಮಿ ಒಬ್ಬರಿಗೇನೆ. ಕಾಪು ಸಿದ್ಧಲಿಂಗ ಸ್ವಾಮಿಗೆ ಯಾರಾದರೂ ಸಾಟಿ ಇದ್ದರೆ ಕಾಪು ಸಿದ್ಧಲಿಂಗ ಸ್ವಾಮಿನೇ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಈ ಚುನಾವಣೆಯಲ್ಲಿ ಒಂದು ದೊಡ್ಡ ಟೀಮನ್ನು ತಂಡವನ್ನು ಮಾಡಿದ್ದೇವೆ. ಆ ತಂಡ ಪ್ರತಿಯೊಂದನ್ನು ಕೂಡ ನೋಡ್ಕೊಳ್ತಾರೆ. ಅದರಲ್ಲಿ ಸನ್ಮಾನ್ಯ ಸಿದ್ಧಲಿಂಗ ಸ್ವಾಮಿಯವರು ಕೂಡ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. 17ನೇ ತಾರೀಕು ನಾವು ಈಗಾಗಲೇ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬನ್ನ, ಮುಖ್ಯಮಂತ್ರಿಗಳನ್ನು, ಚಲುವಾದಿ ನಾರಾಯಣ ಸ್ವಾಮಿಯವ್ರನ್ನ, ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಬರೋದಕ್ಕೆ ಹೇಳಿದ್ದೀವಿ. ಸ್ವಾಮಿಯವರಿಗೆ ಆ ಕೆಲಸವನ್ನು ವಹಿಸಿದ್ದೇನೆ. 17ನೇ ತಾರೀಕು ಬೆಳಗ್ಗೆ 11:30 ಗಂಟೆಗೆ ನಾವು ನಾಮಿನೇಷನ್ ಮಾಡ್ತೀವಿ. ಅದಾದಮೇಲೆ ಮಂಗಳವಾರನೂ ಕೂಡ ನಾನು ಈ ಕ್ಷೇತ್ರದಲ್ಲೇ ಇರ್ತೀನಿ. ಮತ್ತು ಗುರುವಾರ ಶುಕ್ರವಾರನೂ ಕೂಡ ಇಲ್ಲೇ ಇರ್ತೀನಿ. ಅದಲ್ದಿನ ಮತ್ತೆ ಮುಂದಿನ ವಾರ 3-4 ದಿನಗಳ ಕಾಲ ನಾನು ಇಲ್ಲೇ ಸುತ್ತಾಡ್ತೀನಿ, ಜನರ ಬಳಿಗೆ ಹೋಗ್ತೀವಿ. ಅಭಿವೃದ್ಧಿಯನ್ನು ಬಿಟ್ಟರೆ ನನ್ನ ಗೋವಿಂದರಾಜನಗರ ಕ್ಷೇತ್ರ, ವಿಜಯನಗರದ ಬೆಂಗಳೂರಿನ ಗೋವಿಂದರಾಜನಗರ ಕ್ಷೇತ್ರವನ್ನು ಇಡೀ ರಾಷ್ಟ್ರಕ್ಕೆ ನಾವು ಸಮರ್ಪಣೆ ಮಾಡಿದ್ದೀವಿ. ಅದೇ ರೀತಿ ವರ್ಣಾ ಕ್ಷೇತ್ರವನ್ನು ಮಾಡಬೇಕು ಅನ್ನೋ ಒಂದು ಬಯಕೆ ಇದೆ. ಮೈಸೂರಿಗೆ ಹೊಂದ್ಕೊಂಡಿರ್ತಕ್ಕಂಥ ಈ ಕ್ಷೇತ್ರಕ್ಕೆ ಇನ್ನೂ 10 ಹಲವಾರು ಅಭಿವೃದ್ಧಿ ಕೆಲಸಗಳಾಗಬೇಕಾಗಿದೆ. ಅದಕ್ಕೆ ನಾವು ದೂರದೃಷ್ಟಿಯ ಚಿಂತಕರಾಗಿ ನಮ್ಮ ಎಲ್ಲ ಮುಖಂಡರುಗಳು, ವಿಶೇಷವಾಗಿ ಸಿದ್ಧಲಿಂಗ ಸ್ವಾಮಿಯವರು, ಸದಾನಂದ ಅವರು, ನಮ್ಮ ವಿಜಯಕುಮಾರ್ ಅವರು, ನಮ್ಮ ಶರತ್ ಅವರು, ನಮ್ಮ ಗುರುಸ್ವಾಮಿಯವರು, ಜಿಲ್ಲಾ ಪಂಚಾಯಿತಿ, ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯಿತಿ, ಎಲ್ಲ ಎಲ್ಲರಿಗೂ ಕೂಡ ಏನು ಇದೆಯೋ ಅವರವರ ಅಭಿಪ್ರಾಯಗಳನ್ನು ಪಡೆದು ಈ ಕ್ಷೇತ್ರದ ಸರ್ವಾಂಗೀಣ ಇದರಲ್ಲಿ ನಾವು ತೊಡಗಿಸ್ಕೋತೀವಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.